ಸೊ ಇಡೀ ದೇಶ ಈ ರಾಜ್ಯ ಕರ್ನಾಟಕ ರಾಜ್ಯ ಕಾಂಗ್ರೆಸ್ಗೆ ಕ್ಲಿಯರ್ ಮ್ಯಾಂಡೇಟ್ ಕೊಟ್ಟಿದೆ ಎಕ್ಸೆಪ್ಟ್ ಉಡುಪಿ ಅಂಡ್ ದಕ್ಷಿಣ ಕನ್ನಡ ಅಕ್ಷಯ್ ಅದೇ ಭಾಗದವರು ಇದ್ದಾರೆ ಕರಾವಳಿ ಯಾಕೆ ಕಾಂಗ್ರೆಸ್ ಈ ಒಂದು ಕ್ಯಾಪ್ಚರ್ ಅನ್ನ ಇಷ್ಟು ದೊಡ್ಡ ವಿಜಯ ಪಡ್ಕೊಂಡಿದ್ರು ಕೂಡ ಕರಾವಳಿ ಭಾಗದಲ್ಲಿ ಯಾಕೆ ಕಾಂಗ್ರೆಸ್ ಗೇನ್ ಆಗಕ್ಕೆ ಸಾಧ್ಯ ಆಗಲಿಲ್ಲ ಇಲ್ಲಿ ಒಂದು ನಾನು ನಿನ್ನೆ ನಾವು ಸಮೀಕ್ಷೆ ಮಾಡಿದಂತ ಸಂದರ್ಭದಲ್ಲಿ ನಾವು ಸರ್ಪ್ರೈಸಿಂಗ್ ರಿಸಲ್ಟ್ ಬರಬಹುದು ಕರಾವಳಿಯಲ್ಲಿ ಹೇಳಿದ್ದೆ ನೀವೆಲ್ಲ ನಿಮ್ಮ ಫೇಸ್ಬುಕ್ ಅಲ್ಲೂ ಹಾಕಿದ್ರಿ ಇವ್ರು ಸೋಲ್ತಾರೆ ಇವ್ರು ಸೋಲ್ತಾರೆ ಇವ್ರು ಸೋಲ್ತಾರೆ ಅಂತ ಬಟ್ ಎಲ್ಲವೂ ಕೂಡ ಉಲ್ಟಾ ಆಗಿದೆ ಹೌದು ಕರೆಕ್ಟ್ ಸೊ ಅಲ್ಲಿ ಸಮೀಕ್ಷೆಯಲ್ಲಿ ಐ ವಾಸ್ ಮೇಡ್ ಏನದು ಎರರ್ ಆಗಿದೆ ಬಟ್ ನಿಮಗೆ 2013 ಇದ್ದು ಕಾಂಗ್ರೆಸ್ ನ ಮ್ಯಾಂಡೇಟ್ ಮತ್ತೆ 2000 ಈ ಚುನಾವಣೆಯ ಮ್ಯಾಂಡೇಟ್ ಅನ್ನ ತೆಗೆದು ನೋಡಿದ್ರೆ 2013 ಮ್ಯಾಂಡೇಟ್ ನಲ್ಲಿ ಕಾಂಗ್ರೆಸ್ಗೆ ಮೆಜಾರಿಟಿ ಬಂದಂತಹ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಆಕ್ಚುಲಿ ಕಾಂಗ್ರೆಸ್ ಹೆಚ್ಚಿನ ಕ್ಲೀನ್ ಸ್ವೀಪ್ ಮಾಡಿದೆ ಬಟ್ ಈ ಮ್ಯಾಂಡೇಟ್ ನಲ್ಲಿ ಕಾಂಗ್ರೆಸ್ ಸಿಂಗಲ್ ಎಕ್ಸೆಪ್ಟ್ ಕಾದರ್ ಅದು ಫಿಕ್ಸೆಡ್ ಸೀಟ್ ಅದು ಅದು ನಿಮಗೆ ಅಲ್ಲಿ ಅಲೆನೂ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಅವರು ಅವ್ರ ಪಾಡಿಗೆ ವಿನ್ ಆಗ್ತಾರೆ ಇನ್ನೊಂದು ಪುತ್ತೂರಲ್ಲಿ ಅಶೋಕ್ ರೈ ಇಟ್ ಇಸ್ ವಿತ್ ಅದರ್ ರೀಸನ್ಸ್ ತಪ್ಪು ನಿರ್ಧಾರದಿಂದ ಅದನ್ನ ಹೊರತುಪಡಿಸಿದ್ರೆ ಬೇರೆ ಎಲ್ಲೂ ಕೂಡ ವಿನ್ ಆಗಿಲ್ಲ ಬಟ್ ಉತ್ತರ ಕನ್ನಡದಲ್ಲಿ ಕಾಂಗ್ರೆಸ್ ಗೇನಿಂಗ್ ಆಗಿದೆ ಉತ್ತರ ಕನ್ನಡ ಅದೇ ಸೊ ಓನ್ಲಿ 2 ಡಿಸ್ಟ್ರಿಕ್ಟ್ಸ್ ಈಗ ನನಗೆ ಈಗ ಇಲ್ಲಿ ಕರಾವಳಿಯಲ್ಲಿ ಕಾಂಗ್ರೆಸ್ ನ ಈ ಸ್ಥಿತಿ ಇಲ್ಲಿ ಕೇಳ್ಬೇಕು ನೀವು ಬಿ ಕೆ ಹರಿಪ್ರಸಾದ್ ಬಗ್ಗೆ ಹೇಳದೆ ಶಿವು ಆರಂಭದಲ್ಲಿ ಒಂದ್ ಮಾತು ಸಿಂಪಲ್ ಈಗ ಕ್ವಶನ್ ರೈಸ್ ಆಗ್ತಿರುವಂತದ್ದು ಒಂದು ಹಿಂದುತ್ವದ ಅಲೆ ಕೋಸ್ಟಲ್ ಕರ್ನಾಟಕದಲ್ಲಿ ಕಮ್ಮಿ ಆಗಿದೆ ದಟ್ಸ್ ವಾಟ್ ಐ ಆಮ್ ವೆರಿ ಕ್ಲಿಯರ್ ವಿತ್ ಹಿಂದುತ್ವದ ಅಲೆ ಕೋಸ್ಟಲ್ ಕರ್ನಾಟಕದಲ್ಲಿ ಕಮ್ಮಿ ಆಗಿದೆ ಬಟ್ ಇಲ್ಲಿ ಪ್ರಶ್ನೆ ಇರುವಂತದ್ದು ಕಾಂಗ್ರೆಸ್ ನ ಕೆಲವು ನಾಯಕರ ಬಗ್ಗೆ ಖಾದರ್ ಅಂತಹ ನಾಯಕರು ಖಾದರ್ ತಮ್ಮ ಕ್ಷೇತ್ರಕ್ಕೆ ಸೀಮಿತ ಆಗಿ ಬಿಟ್ರೆ ಹೊರತು ಖಾದರ್ ದಕ್ಷಿಣ ಖಾದರ್ಗೆ ಒಂದು ಅವ್ರಿಗೊಂದು ಆಸಕ್ತಿ ಇದೆ ದಕ್ಷಿಣ ಕನ್ನಡದಲ್ಲಿ ನಾನು ಒಬ್ಬ ಗೆದ್ರೆ ನಾನು ಪಕ್ಕ ಉಸ್ತುವಾರಿ ಸಚಿವ ಒಂದು ಫಿಕ್ಸ್ ಅಖಿಲ ದಕ್ಷಿಣ ಕರ್ನಾಟಕಕ್ಕೆ ನಾನು ಒಬ್ಬನೇ ಉಸ್ತುವಾರಿ ಸಚಿವ ಆಮೇಲೆ ಬಿ ಕೆ ಹರಿಪ್ರಸಾದ್ ವಿಧಾನ ಪರಿಷತ್ತಿನಲ್ಲಿ ಕಾಂಗ್ರೆಸ್ನ ವಿಪಕ್ಷ ನಾಯಕ ಬಿಲ್ಲವ ಸಮುದಾಯದವರು ಅವರ ಬಿ ಕೆ ಶಿವರಾಮ್ ಅವರ ಮಗ ಬೆಳ್ತಂಗಡಿಯಲ್ಲಿ ರಕ್ಷಿತ್ ಶಿವರಾಮ್ ಅವರು ನಿಂತ್ಕೊಂಡ್ರು ಸಿಂಪಲ್ ಕ್ವಶನ್ ಏನು ಅಂತ ಹೇಳಿದ್ರೆ ಸಮುದಾಯದ ಕಾರಣಕ್ಕೋಸ್ಕರ ರೆಪ್ರೆಸೆಂಟೇಷನ್ ತೆಗೆದುಕೊಂಡವರು ಪಕ್ಷದ ಒಳಗಡೆ ಮತ್ತೆ ವಿಧಾನಸೌಧದಲ್ಲಿ ರೆಪ್ರೆಸೆಂಟೇಷನ್ ತೆಗೆದುಕೊಂಡವರು ಆ ಸಮುದಾಯವನ್ನು ಪುಲ್ ಮಾಡ್ಲಿಕ್ಕೆ ಆಗದೆ ಇರುವಂತದ್ದು ಇಟ್ ಇಸ್ ಡ್ಯಾಮೇಜ್ಡ್ ದಿ ಕಾಂಗ್ರೆಸ್ ಗೆಲ್ಲಕ್ಕಾಗಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಪರ್ಸೆಪ್ಟ್ ಎಮರ್ಜ್ ಆಗ್ಲಿಕ್ಕೆ ಆಗಿಲ್ಲ ಇವರು ಅಂತ ಜನಾರ್ದನ ಪೂಜಾರಿ ಅವರ ಬಳಿಕ ಆ ಸಮುದಾಯದ ಭವಿಷ್ಯದ ನಾಯಕರಾಗಿ ಉದಾಹರಣೆಗೆ ವಿನಯ್ ಕುಮಾರ್ ಸೊರಕೆ ಅವರು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಸಚಿವರಾಗಿದ್ರು ಎಮರ್ಜ್ ಆಗ್ಬೋದಿತ್ತು ಸಮುದಾಯದ ನಾಯಕರಾಗಿ ಎಮರ್ಜ್ ಆಗ್ಬೋದಿತ್ತು ಹರಿಪ್ರಸಾದ್ ವಿಧಾನ ಪರಿಷತ್ನಲ್ಲಿ ವಿಪಕ್ಷ ನಾಯಕರು ಎಮರ್ಜ್ ಆಗ್ಬೇಕಿತ್ತು ಎಮರ್ಜ್ ಆಗಿದ್ರೆ ಕಾಂಗ್ರೆಸ್ಗೆ ಈ ಸ್ಥಿತಿ ಬರ್ತಾ ಇರಲಿಲ್ಲ ಎಮರ್ಜ್ ಆಗಿಲ್ಲ ಹಿಂದುತ್ವದ ಹೊಡೆತ ಇದೆ ಅಂತೇಳಿ ನನಗೆ ಈಗಲೂ ಹಿಂದುತ್ವ ಎಗ್ರೆಸಿವ್ನೆಸ್ ಇದೆ ಅಂತೇಳಿ ಈಗಲೂ ನನಗೆ ಅನಿಸ್ತಾ ಇಲ್ಲ ಇಟ್ ವಾಸ್ ಡಿಮಿನಿಷ್ಡ್ ಇನ್ ಕೋಸ್ಟಲ್ ಕರ್ನಾಟಕ ಆಕ್ಚುಲಿ ಡಿಮಿನಿಷ್ಡ್ ಬಟ್ ಬಿಲ್ಲವ ಸಮುದಾಯದ ಓಟುಗಳನ್ನ ಕನ್ಸೋಲಿಡೇಟ್ ಮಾಡಲಿಕ್ಕೆ ಇವ್ರ ಕೈಯಲ್ಲಿ ಸಾಧ್ಯ ಆಗಿಲ್ಲ ಇಟ್ ಕಾಸ್ಟೆಡ್ ಕಾಂಗ್ರೆಸ್ ಅದು ಮತ್ತೆ ಬಿಜೆಪಿಯ ಜೊತೆಗೆ ಟಿಲ್ಟ್ ಆಗಿರುವಂಥದ್ದು ಅಂದ್ರೆ ಅವರು ಬಿಜೆಪಿಯ ಲಾಯಲಿಟಿಯನ್ನು ಬಿಟ್ಟು ಈ ಕಡೆ ಬಂದಿಲ್ಲ ಈ ಕಡೆ ಲಾಯಲಿಟಿ ಬಿಟ್ಟು ಬರಲಿಕ್ಕೆ ಈ ನಾಯಕರು ನಿಮ್ಮ ಸಮುದಾಯದ ನಾಯಕರು ನಾವು ಅಂತೇಳಿ ಬಿಂಬಿಸಿಕೊಳ್ಳುವ ಪ್ರಯತ್ನವನ್ನು ಕೂಡ ಮಾಡಲಿಲ್ಲ ಇಲ್ಲದಿದ್ರೆ ಅಕ್ಷಯ್ ಬರೋಣ ಈಗ ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ನ ಗ್ಯಾರಂಟಿ ಕಾರ್ಡ್ ಬಸು ಹೇಳಿದಂತೆ ಅಹಿಂದ ಗ್ಯಾರಂಟಿ ಕಾರ್ಡ್ ಅಹಿಂದ ಮತಗಳ ಕ್ರೋಢೀಕರಣ ಇವೆಲ್ಲವೂ ಕೂಡ ಇಡೀ ರಾಜ್ಯ ಗ್ಯಾರಂಟಿ ಕಾರ್ಡ್ಗೆ ಸಂಬಂಧಪಟ್ಟ ಗ್ಯಾರಂಟಿ ಕಾರ್ಡ್ಗೆ ಸಂಬಂಧಪಟ್ಟಾಗಿ ನಾನು ಒಂದು ಹೇಳ್ತೀನಿ ದಕ್ಷಿಣ ಕನ್ನಡದಲ್ಲಿ ಅದು ವರ್ಕೌಟ್ ಆಗಿರ್ಬೋದು ಬಟ್ ಅದರ ಪರ್ಸೆಂಟೇಜ್ ಕಮ್ಮಿ ಇದ್ದಂಗಿದೆ ರಿಸಲ್ಟ್ ಅದು ಕಾರಣ ಏನು ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಜನಾಭಿಪ್ರಾಯ ಬಹುತೇಕ ಜನಾಭಿಪ್ರಾಯ ಇಟ್ ಇಸ್ ಎಗನೆಸ್ಟ್ ಗ್ಯಾರಂಟಿ ಕಾರ್ಡ್ ಅದು ಮೈಂಡ್ ಸೆಟ್ ಅದು ನೀವು ಅಲ್ಲಿ ಅನ್ನಭಾಗ್ಯದ ಅಕ್ಕಿಯನ್ನು ಕೊಡುವಂತಹ ಸಂದರ್ಭದಲ್ಲಿ ನೀವು ಯಾರನ್ನಾದರೂ ಮಾತಾಡಿಸಿದ್ರೆ ಬಹುತೇಕರಿಗೆ ಅನ್ನಭಾಗ್ಯ ಯೋಜನೆಯ ವಿರುದ್ಧನೇ ಇರುವಂತದ್ದು ಇಟ್ ಇಸ್ ನಾಟ್ ಎ ಪುಲ್ಲಿಂಗ್ ಫ್ಯಾಕ್ಟರ್ಗಳು ಅಲ್ಲ
ಸರ್ಕಾರದ ಜನಪರ ಯೋಜನೆಗಳು ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಪುಲ್ಲಿಂಗ್ ಫ್ಯಾಕ್ಟರ್ಗಳು ಅಲ್ಲ. ಅಲ್ಲಿ ಬೇರೆ ಇತರೆ ವಿಷಯಗಳು ಮುಖ್ಯ ಆಗಿರೋ ಹಿನ್ನೆಲೆಯಲ್ಲಿ ಈ ಒಂದು ಗ್ಯಾರಂಟಿ ಕಾರ್ಡ್ ಸ್ವಿಂಗ್ ಮಾಡಿದರೂ ಕೂಡ ಪಕ್ಷವನ್ನು ಕಾಂಗ್ರೆಸ್ ಅನ್ನು ಗೆಲ್ಲಿಸುವ ಲೆವೆಲ್ಗೆ ತಂದಿಲ್ಲ. ಬಟ್ ಈಗ ಇಂಟ್ರೋಪೆಕ್ ಆತ್ಮಾವಲೋಕನ ಮಾಡ್ಕೋಬೇಕಾಗಿರುವಂಥದ್ದು ಕಾಂಗ್ರೆಸ್ ಏನು ಅಂತ ಹೇಳಿದ್ರೆ, ಬಿಲ್ಲವ ಬಂಟ ಸಮುದಾಯದ ಕಾಂಬಿನೇಷನ್ನು ಜೊತೆಗೆ ಮುಸಲ್ಮಾನ ಸಮುದಾಯದ ಕಾಂಬಿನೇಷನ್ನು, ಅಲ್ಲಿ ಜೆ ಆರ್ ಲೋಬೋಗೆ ಮಂಗಳೂರು ಸೌತ್ನಲ್ಲಿ ಏನದು ರಿಲಿಜಿಯಸ್ ರೆಪ್ರೆಸೆಂಟೇಷನ್ ಕಾರಣಕ್ಕೋಸ್ಕರ ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಯಾರಿಗೂ ಟಿಕೆಟ್ ಕೊಟ್ಟಿಲ್ಲ ಎನ್ನುವಂಥ ಅಪವಾದ ಬರಬಾರದು ಎನ್ನುವಂಥ ಕಾರಣಕ್ಕೋಸ್ಕರ ಜೆ ಆರ್ ಲೋಬಾ ಅವರಿಗೆ ಟಿಕೆಟ್ ಕೊಡಬಾರದು ಎನ್ನುವಂಥ ಆರಂಭಿಕ ವಿರೋಧಗಳಿದ್ದರೂ ಕೂಡ ಅಲ್ಲಿ ಟಿಕೆಟನ್ನು ಕೊಟ್ಟರು. ಪದ್ಮರಾಜ ರಾಮಯ್ಯ ಅವರನ್ನು ಕೊನೆ ಕ್ಷಣದಲ್ಲಿ ಪಕ್ಷದ ಒಳಗಡೆ ಕರ್ಕೊಬಂದರು. ಸೊ ಈ ಫ್ಯಾಕ್ಟರ್ಗಳು ಯಾವುದು ವರ್ಕೌಟ್ ಆಗಿಲ್ಲ. ಸೊ ಅಲ್ಲಿ ಜನಾರ್ದನ ಪೂಜಾರಿಯವರ ರೀತಿಯಲ್ಲೇ ಜನಪ್ರಿಯ ಸಮುದಾಯದ ನಾಯಕರೊಬ್ಬರ ಎಮರ್ಜಿಂಗ್ ಕಾಂಗ್ರೆಸ್ಸಿಗೆ ಅವಕಾಶ ಅನಿವಾರ್ಯ ಇದೆ. ಅನ್ಲೆಸ್ ಅದು ಆಗದೇ ಇದ್ದರೆ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಕಾಂಗ್ರೆಸ್ ಮತ್ತೆ ಎಮರ್ಜ್ ಆಗುವಂಥದ್ದು ಕಷ್ಟ. ಹೇಳ್ತೀರ ನೀವು ಕರಾವಳಿ ಭಾಗದಲ್ಲಿ ಕಾಂಗ್ರೆಸ್ ಏನು ಮಾಡಕ್ಕೆ ಆಗಲ್ಲ. ಅದೇ ಭಾಗದ ಅಕ್ಷಯ್ ಆ ಊರಿನ ನರನಾಡಿಗಳೆಲ್ಲ ಗೊತ್ತು ಕರೆಕ್ಟು. ಯಾಕಂದ್ರೆ ಇಡೀ ರಾಜ್ಯಾದ್ಯಂತ ಏನೇ ವ್ಯತ್ಯಾಸಗಳಾದರೂ ಕೂಡ ಕಾಂಗ್ರೆಸ್ಗೆ ದೊಡ್ಡ ಮಟ್ಟಿಗೆ ವಿಕ್ಟರಿ. ಹೊಳೆ ನರಸೀಪುರದಲ್ಲಿ ರೇವಣ್ಣ 2000 ಗೆಲ್ತಾರೆ, ರಾಮನಗರದಲ್ಲಿ ನಿಖಿಲ್ ಸೋಲ್ತಾರೆ. ಇಂಥ ಸನ್ನಿವೇಶದಲ್ಲೂ ಕರಾವಳಿ ಭಾಗದ ಜನ ಬಿ ಜೆ ಪಿ ಕೈ ಹಿಡಿದಿದ್ದಾರೆ. ಪುತ್ತೂರು ಬೇರೆ ಕಾರಣಕ್ಕೇನೋ ಕಾಣ್ತೀವಿ. ಅದು ಒಂದು ಹೇಳಿದ್ರು, ಭಾಗ್ಯಗಳನ್ನ ಇಷ್ಟಪಡಲ್ಲ ಜನ, ಈ ಫ್ರೀ ಆಗಿ ಕೊಡೋದನ್ನ ಇಷ್ಟಪಡಲ್ಲ ಜನ, ಆ ಮೈಂಡ್ ಸೆಟ್ ಅವರಿದ್ದಾರೆ. ಹಾಗಾಗಿ ಗ್ಯಾರಂಟಿ ಕಾರ್ಡ್ ಅಲ್ಲಿ ಹೊರಕೊಂಡಾಗ ಮೇ ಬಿ ಬಿಕಾಸ್ ಆಫ್ ಸಮ್ ಎಕನಾಮಿಕ್ ಫ್ಯಾಕ್ಟರ್ ಅದಾಗಿರ್ಬೋದೇನೋ. ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಅತಿ ಹೆಚ್ಚು ಪ್ರಮಾಣದಲ್ಲಿ ವಾಣಿಜ್ಯ ಬೆಲೆಗಳಿಗೆ ತನ್ನನ್ನು ಒಗ್ಗಿಸಿಕೊಂಡಿದ್ದು ಮತ್ತು ಆ ಕಾರಣದಿಂದ ಆದಾಯದ ಮೂಲ ಹೆಚ್ಚಳ ಆಗಿರುವಂಥದ್ದು, ಬೆಲೆ ಏರಿಕೆಯ ನೇರ ಹೊಡೆತ ಬಹುದೊಡ್ಡ ಸಮುದಾಯಕ್ಕೆ ನೇರವಾಗಿ ಇನ್ನೂ ತಟ್ಟಿಲ್ಲ ಅನ್ನುವ ಮನಸ್ಥಿತಿಯಲ್ಲಿ ಇರುವಂಥದ್ದು, ಮತ್ತು ಕಾಮನ್ ಆಗಿ ಒಂದು ಫೀಲಿಂಗು ಏನು ಅಂತ ಹೇಳಿದ್ರೆ ಭಾಗ್ಯಗಳನ್ನು ಕೊಟ್ಟರೆ ಆ ರೀತಿಯಾದಂಥ ನೆರೇಟಿವನ್ನು ಇನ್ನೂ ಒಪ್ಪಿಕೊಳ್ಳುವಂತಹ ಮನಸ್ಥಿತಿಯಲ್ಲಿ ಆ ಭಾಗದ ಜನರು ಇದ್ದಿದ್ದರ ಕಾರಣ. ಮತ್ತು ವಿಶೇಷವಾಗಿ ನಾನು ಬಿಲ್ಲವ ಸಮುದಾಯದ ಬಗ್ಗೆ ಯಾಕೆ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ, ದೇ ಆರ್ ದಿ ಸ್ವಿಂಗ್ ಮಾಡುವಂಥ ವೋಟರ್ಸ್ ಅವರು ಆ್ಯಕ್ಚುಲಿ ಬಿ ಜೆ ಪಿ ಅಥವಾ ಕಾಂಗ್ರೆಸ್ನ ಫೇವರ್ ಆಗಿ. ಬಿ ಕೆ ಹರಿಪ್ರಸಾದ್ಗೆ ವಿಪಕ್ಷ ನಾಯಕ ಸ್ಥಾನ ಕೊಟ್ಟಾಗ ನನ್ನ ಅಭಿಪ್ರಾಯ ಇದೇ ಇತ್ತು. ಸ್ವಿಂಗ್ ಮಾಡಕ್ಕೆ ಉದಾಹರಣೆಗೆ ಜಯಮಾಲಾ ಅವರಿಗೆ ಕೊಟ್ಟರು ಸಿದ್ದರಾಮಯ್ಯನವರು ಸರ್ಕಾರದ ಅವಧಿಯಲ್ಲಿ ಮಂತ್ರಿ ಸ್ಥಾನವನ್ನು. ಜಯಮಾಲಾ ಅವರು 2018 ಚುನಾವಣೆಯಲ್ಲಿ ಪಕ್ಷಕ್ಕೆ ಮಾಡಿದಂಥ ಬೆನಿಫಿಟ್ ಏನು ಆ್ಯಸ್ ಎ ಲೀಡರ್? ಏನು ಇಲ್ಲ, ಝೀರೋ. ವಿನಯ್ ಕುಮಾರ್ ಸೊರಕೆ ಅವರು ಪಕ್ಷಕ್ಕೆ ಮಾಡಿದಂಥ ಬೆನಿಫಿಟ್ ಏನು? ವಿನಯ್ ಕುಮಾರ್ ಸೊರಕೆ ಅವರ ಬಗ್ಗೆ ಇರತಕ್ಕಂಥ ಅಪವಾದ ಕೂಡ ಅದೇ. ಉಡುಪಿಯಲ್ಲಿ ನಾನೊಬ್ಬನೇ ಗೆಲ್ಲಬೇಕು, ನಾನೊಬ್ಬ ಗೆದ್ದರೆ ಉಡುಪಿಗೆ ನಾನು ಉಸ್ತುವಾರಿ ಸಚಿವ. ಖಾದರ್ ಬಗ್ಗೆ ಇರತಕ್ಕಂಥ ಆಕ್ಷೇಪ ಕೂಡ ಅದೇ, ಖಾದರ್ ನಾನೊಬ್ಬ ಗೆದ್ದರೆ ದಕ್ಷಿಣ ಕನ್ನಡಕ್ಕೆ ನಾನೊಬ್ಬನೇ ಉಸ್ತುವಾರಿ ಸಚಿವ, ನನ್ನನ್ನೇ ಮಾಡ್ತಾರೆ ಅಂತೇಳಿ. ಸೊ ಈ ರೀತಿಯಾದಂಥ ಲಿಮಿಟೆಡ್ ಇಂಟೆನ್ಷನ್ಗಳು ಅಜೆಂಡಾಗಳು ಇರುವ ಹೊತ್ತಲ್ಲಿ ಅವ್ರು ಯಾರು ಕೂಡ ಬೆನಿಫಿಟ್ ಆಗಿಲ್ಲ. ನಿಮಗೆ ಜಮೀರ್ಗಿಂತ ಖಾದರ್ರು, ಸಿ ಜಮೀರು ಇತ್ತೀಚೆಗಷ್ಟೇ ಕಾಂಗ್ರೆಸ್ಸಿಗೆ ಬಂದವರು. ಜಮೀರು ಕಾಂಗ್ರೆಸ್ನಲ್ಲಿ ಎಮರ್ಜ್ ಆದ ರೀತಿಗೂ ಆಸ್ ಎ ದೀರ್ಘಕಾಲದಿಂದ, ಅದು ಕೂಡ ಈಗ ಅವರಿಗೆ ವಿಧಾನಸಭೆಯಲ್ಲಿ ವಿಪಕ್ಷ ಉಪನಾಯಕನ ಸ್ಥಾನ ಸಿಕ್ತು ರೀಸೆಂಟ್ ಆಗಿ. ಖಾದರ್ ಎಲ್ಲಿ ಎಮರ್ಜ್ ಆಗಿದ್ದಾರೆ ಮುಸ್ಲಿಂ ಕಮ್ಯುನಿಟಿಯಲ್ಲಿ? ದಕ್ಷಿಣ ಕನ್ನಡ ಭಾಗದಲ್ಲಿ ಎಮರ್ಜ್ ಆಗಿಲ್ಲ. ಸೊ ಈ ಫ್ಯಾಕ್ಟರ್ಗಳು ಪಕ್ಷಕ್ಕೆ ಓಟನ್ನು ಕನ್ಸೋಲಿಡೇಟ್ ಮಾಡಲಿಕ್ಕೆ ಡ್ಯಾಮೇಜ್ ಮಾಡಿದೆ, ಆಗಿಲ್ಲ ಅವ್ರ ಕೈಯಲ್ಲಿ. ಸೊ ನಾವು ಈಗ ಬಿ ಕೆ ಹರಿಪ್ರಸಾದ್ ಅವರು ಅದ್ಭುತ ಭಾಷಣಗಳನ್ನು ಪತ್ರಿಕಾಗೋಷ್ಠಿಗಳನ್ನು ಮಾಡಲಿಕ್ಕಷ್ಟೇ ಸೀಮಿತರಾಗಿದ್ದಾರೆ ಬಿಟ್ಟರೆ ಇನ್ ಗ್ರೌಂಡ್ ದೇ ಆರ್ ನಾಟ್ ಎಫೆಕ್ಟಿವ್ ಲೀಡರ್ಸ್. ಬಸವ್ ನಿಮ್ಗೆ ಇಟ್ಟಾಕಿದ್ಯಾ ಕರಾವಳಿ ವಿಚಾರ? ಮುಗಿಸ್ಕೊಂಡು ನೆಕ್ಸ್ಟ್ ಟಾಪಿಕ್ ನಾವು ಮೂವಾಗಣ. ಎಸ್ ಅಕ್ಷಯ್.